नमस्कार केसीएन वार्तेगळिगे स्वागत। मोदलिगे मुख्य अंशगळु। कासरगोड चलियंगोडनल्लि बैक् सवारनिगे इनोवा कारिनल्लि बंद तंडवोंदु डिक्कि होडेदु हण लूटि माडिद घटने। अडकत्बैल निवासि मजीद् एंबवरिंद 15 लक्ष रूपायि हण लूटि। निषेधित तंबाकू उत्पन्नगळन्नु पूरैसिद आरोप होत्तिद्द अबकारी तडे अधिकारिय अमानतु। कुंबळे अबकारी कचेरिय नौकर शेख् अब्दुल्ला बशीर् एंबातननु तनिखेगागि अमानतु। कासरगोडिनल्लि सखी वन स्टॉप सेंटर्गे होस कट्टड पूर्ण। स्वंत जमीनिनल्लि कट्टड पूर्णगोळिसिद राज्यद मोदल वन स्टॉप सेंटर् सखी। देगुलद नौकररिगे हागू कोलदारिगळिगे मासिक वेतन नीडदिरुवुदन्नु विरोधिसि तीय समुदायद देवस्थान संरक्षणा समिति कासरगोडु कलेक्ट्रेट् एदुरु उपवास सत्याग्रह। हलवरु पाल्गोळ्ळुविके। वार्तेगळु विवरवागि। कासरगोड चलियंगोडनल्लि बैक् सवारनिगे इनोवा कारिनल्लि बंद तंडवोंदु डिक्कि होडेदु हण लूटि माडिद घटने नडेदिदे। अडकतबैल निवासि मजीद् एंबवरिंद 15 लक्ष रूपायि हण लूटि माडलागिद्दु बळिक ग्यांग् युवकननु रस्तेयल्ले बिट्टु तेरळिद्दारे। ಬೆಳಗ್ಗೆ 7 ಗಂಟೆ ಸುಮಾರಿಗೆ ಅಡ್ಕತ್ತಬೈಲ್ ಮೂಲದ ಮಜೀದ್ ಎಂಬಾತನನ್ನು ಚಲಿಯಂಗೋಡ್ ಬ್ರಿಡ್ಜ್ ಬಳಿ ಇನೋವಾ ಕಾರಿನಲ್ಲಿ ಬಂದ ತಂಡವೊಂದು ಅಪಹರಿಸಿದೆ। ಘಟನೆ ಕಂಡ ಜನರು ಮಾಹಿತಿ ನೀಡಿದ ಹಿನ್ನೆಲೆಯಲ್ಲಿ ಮೇಲ್ಪರಂ ಪೊಲೀಸರು ತನಿಖೆ ಆರಂಭಿಸಿದ್ದಾರೆ। ಘಟನಾ ಸ್ಥಳದಲ್ಲಿ ಪತ್ತೆಯಾದ ಬೈಕ್ ಅನ್ನು ಕೇಂದ್ರೀಕರಿಸಿ ತನಿಖೆ ನಡೆಸಿದಾಗ ಮಜೀದ್ನ ಕುರಿತು ವಿವರ ಲಭಿಸಿದೆ। ಪೊಲೀಸರು ಅಡ್ಕತ್ತಬೈಲ್ನಲ್ಲಿರುವ ಮಜೀದ್ನ ಮನೆಗೆ ಬಂದಾಗ ಮಜೀದ್ ಮನೆಯಲ್ಲಿ ಇದ್ದು ಘಟನೆ ಬಗ್ಗೆ ಪೊಲೀಸರಿಗೆ ತಿಳಿಸಿದ್ದಾನೆ। ಕಾರಿನಲ್ಲಿ ಬಂದ ತಂಡ ತನ್ನನ್ನು ಕಾಂಜಂಗಾಡ್ ಪ್ರದೇಶಕ್ಕೆ ಕರೆದೊಯ್ದು 15 ಲಕ್ಷ ರೂಪಾಯಿ ಲೂಟಿ ಮಾಡಿದ್ದಾರೆ ಎಂದು ಮಜೀದ್ ಪೊಲೀಸರಿಗೆ ತಿಳಿಸಿದ್ದಾನೆ। ದೂರು ನೀಡಲು ತಯಾರಿಲ್ಲದಿದ್ದರೂ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ತನಿಖೆ ಆರಂಭಿಸಿದ್ದಾರೆ। ಅಪಹರಣಕ್ಕೆ ಬಳಸಿದ ಕಾರು ಮಹಾರಾಷ್ಟ್ರ ರಿಜಿಸ್ಟ್ರೇಷನ್ ನಲ್ಲಿ ಇರುವುದಾಗಿದೆ। ಆದರೆ ನಂಬರ್ ನಕಲಿ ಎಂದು ತಿಳಿದು ಬಂದಿದೆ। ನ್ಯೂಸ್ ಬ್ಯೂರೋ ಕಾಸರಗೋಡ್। ನಿಷೇಧಿತ ತಂಬಾಕು ಉತ್ಪನ್ನಗಳನ್ನು ಪೂರೈಸಿದ ಆರೋಪ ಹೊತ್ತಿದ್ದ ಅಬಕಾರಿ ತಡೆ ಅಧಿಕಾರಿಯ ಅಮಾನತು। ಕುಂಬಳೆ ಅಬಕಾರಿ ಕಚೇರಿಯ ನೌಕರ ಶೇಖ್ ಅಬ್ದುಲ್ಲಾ ಬಶೀರ್ ಎಂಬಾತನನ್ನು ತನಿಖೆಗಾಗಿ ಅಮಾನತುಗೊಳಿಸಲಾಗಿದೆ। ನಿಷೇಧಿತ ತಂಬಾಕು ಉತ್ಪನ್ನಗಳೊಂದಿಗೆ ಆಟೋ ರಿಕ್ಷಾದಲ್ಲಿ ಪ್ರಯಾಣಿಸುತ್ತಿದ್ದಾಗ ಬಂಧಿತ ಆರೋಪಿ ನೀಡಿದ ಹೇಳಿಕೆ ಆಧರಿಸಿ ಅಬ್ದುಲ್ ಬಶೀರ್ ವಿರುದ್ಧ ಕ್ರಮ ಕೈಗೊಳ್ಳಲಾಗಿದೆ। ಅಂಬಲತರ ಪೊಲೀಸರು ಬಂಧಿಸಿದ್ದ ಆರೋಪಿಗೆ ಬಶೀರ್ ಹಲವು ಬಾರಿ ಕರೆ ಮಾಡಿದ್ದ ಎಂಬ ಮಾಹಿತಿ ಅಬಕಾರಿ ತಂಡಕ್ಕೆ ತನಿಖೆ ವೇಳೆ ಸಿಕ್ಕಿದೆ। ಪ್ರಾಥಮಿಕ ತನಿಖೆಯಲ್ಲಿ ಪ್ರಿವೆಂಟಿವ್ ಆಫೀಸರ್ ನಿಂದ ಗಂಭೀರ ಲೋಪವಾಗಿದೆ ಎಂಬುದು ಇಲಾಖೆಯ ಅಂದಾಜು। ಇದನ್ನು ಆಧರಿಸಿ ಜಿಲ್ಲಾ ಎಕ್ಸೈಸ್ ಡೆಪ್ಯೂಟಿ ಕಮಿಷನರ್ ಬಶೀರ್ ಅವರನ್ನು ಸೇವೆಯಿಂದ ವಜಾಗೊಳಿಸಿ ಆದೇಶ ಹೊರಡಿಸಿದ್ದಾರೆ। ಬಶೀರ್ ನಿಷೇಧಿತ ಉತ್ಪನ್ನಗಳನ್ನು ಎಲ್ಲಿಂದ ಪಡೆದರು ಎಂಬುದು ಸೇರಿದಂತೆ ಈ ಬಗ್ಗೆ ವಿವರವಾದ ತನಿಖೆಗೆ ಡೆಪ್ಯೂಟಿ ಕಮಿಷನರ್ ನಿರ್ದೇಶನ ನೀಡಿದ್ದಾರೆ। ಇದರೊಂದಿಗೆ ಅಂಬಲತರ ಪೊಲೀಸರು ಕೂಡ ಘಟನೆಯ ತನಿಖೆಯನ್ನು ತೀವ್ರಗೊಳಿಸಿದ್ದಾರೆ। ನ್ಯೂಸ್ ಬ್ಯೂರೋ ಕಾಸರಗೋಡ್। ಕಾಸರಗೋಡಿನಲ್ಲಿ ಸಖಿ ಒನ್ ಸ್ಟಾಪ್ ಸೆಂಟರ್ ಗೆ ಹೊಸ ಕಟ್ಟಡ ಪೂರ್ಣವಾಯಿತು। ಸ್ವಂತ ಜಮೀನಿನಲ್ಲಿ ಕಟ್ಟಡ ಪೂರ್ಣಗೊಳಿಸಿದ ರಾಜ್ಯದ ಮೊದಲ ಒನ್ ಸ್ಟಾಪ್ ಸೆಂಟರ್ ಇದಾಗಿದೆ। ಸಾರ್ವಜನಿಕ ಮತ್ತು ಖಾಸಗಿ ಸ್ಥಳಗಳಲ್ಲಿ ದೈಹಿಕ ಮಾನಸಿಕ ಮತ್ತು ಲೈಂಗಿಕ ದೌರ್ಜನ್ಯವನ್ನು ಎದುರಿಸುತ್ತಿರುವ ಮಹಿಳೆಯರು ಮತ್ತು ಮಕ್ಕಳಿಗಾಗಿ ನ್ಯಾಯಕ್ಕಾಗಿ ಆಸ್ಪತ್ರೆಗಳು ಪೊಲೀಸ್ ಠಾಣೆಗಳು ಕೌನ್ಸಿಲಿಂಗ್ ಹಾಗೂ ಅಭಯ ಕೇಂದ್ರಗಳು ಮುಂತಾದ ವಿವಿಧ ಸ್ಥಳಗಳಲ್ಲಿ ಪರಿಹಾರ ಎಂಬ ಉದ್ದೇಶದಿಂದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ನಡೆಸಲ್ಪಡುವ ಕೇಂದ್ರವಾಗಿದೆ ಸಖಿ ಒನ್ ಸ್ಟಾಪ್ ಸೆಂಟರ್। ಕಾಸರಗೋಡು ಸಮೀಪದ ಅಣಂಗೂರಿನಲ್ಲಿ 61.23 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಎರಡು ಅಂತಸ್ತಿನ ಕಟ್ಟಡ ನಿರ್ಮಾಣ ಪೂರ್ಣಗೊಂಡಿದೆ। ಈ ತಿಂಗಳ ಕೊನೆಯಲ್ಲಿ ಕಟ್ಟಡ ಉದ್ಘಾಟನೆಯಾಗಲಿದೆ। ಇದು ಏಕಕಾಲದಲ್ಲಿ 5 ಜನರಿಗೆ ವಾಸಿಸಲು ಅವಕಾಶ ಕಲ್ಪಿಸುತ್ತದೆ। ಹೊಸ ಒನ್ ಸ್ಟಾಪ್ ಸೆಂಟರ್ ವಿಡಿಯೋ ಕಾನ್ಫರೆನ್ಸ್ ಮತ್ತು ಕೌನ್ಸಿಲಿಂಗ್ ಸೆಂಟರ್ ನಂತಹ ಎಲ್ಲಾ ಸಂಬಂಧಿತ ಸೌಲಭ್ಯಗಳನ್ನು ಹೊಂದಿದ್ದು ಕೇಂದ್ರದ ನಿರ್ವಾಹಕರು ಕೇಸ್ ವರ್ಕರ್ ಕೌನ್ಸಿಲರ್ ಪ್ಯಾರಾಮೆಡಿಕಲ್ ಸಿಬ್ಬಂದಿ ವಿವಿಧೋದ್ದೇಶ ಸಹಾಯಕರು ಸಿಬ್ಬಂದಿ ಪೊಲೀಸ್ ವಕೀಲರು ಭದ್ರತೆ ವಿಭಾಗಗಳಲ್ಲಿ 12 ಸಿಬ್ಬಂದಿಯನ್ನು ನೇಮಿಸಲಾಗಿದೆ। ಒನ್ ಸ್ಟಾಪ್ ಸೆಂಟರ್ ಸದ್ಯ ತಾತ್ಕಾಲಿಕ ಕಟ್ಟಡದಲ್ಲಿ ಕಾರ್ಯನಿರ್ವಹಿಸುತ್ತಿದೆ। 2020 ಆಗಸ್ಟ್ 17 ರಂದು ಕೆಕೆ ಶೈಲಜಾರವರು ಕಟ್ಟಡಕ್ಕೆ ಶಂಕುಸ್ಥಾಪನೆ ಮಾಡಿದರು। ಜಿಲ್ಲಾ ನಿರ್ಮಿತಿ ಕೇಂದ್ರ ನಿರ್ಮಾಣ ಕಾಮಗಾರಿಯ ಹೊಣೆ ಹೊತ್ತಿತ್ತು। ಪ್ರಾಜೆಕ್ಟ್ ಇಂಜಿನಿಯರ್ ವಿವಿ ಬಿಂದು ಮತ್ತು ಜೂನಿಯರ್ ಇಂಜಿನಿಯರ್ ಪಿಎಂ ಹರ್ಷಿತ್ ಕೃಪನ್ ನಿರ್ಮಾಣದ ಮೇಲ್ವಿಚಾರಣೆ ನಡೆಸಿದರು। ಅತಿಕ್ರಮಗಳಿಗೆ ವಿಧೇಯರಾಗುವ ಸ್ತ್ರೀಗಳಿಗೂ ಕುಟ್ಟಿಗಳಿಗೂ ಎಲ್ಲಾ ಸೌಕರ್ಯ ಒರುಕುವ ಒಂದು ಸಂವಿಧಾನಮಾನ ಒನ್ ಸ್ಟಾಪ್ ಸೆಂಟರ್ ಕೇಂದ್ರ ಗವರ್ನಮೆಂಟಿನ ಧನಸಹಾಯದೋಡೆಯಾನ ಇದು ಪ್ರವರ್ತಿಕನದು।
അപ്പോൾ കേന്ദ്ര ഗവൺമെൻറ് നിഷ്കർഷിച്ചിട്ടുള്ള ഗൈഡ് ലൈൻസിൽ പറയുന്ന എല്ലാ കാര്യങ്ങളും ഉൾക്കൊള്ളിച്ചുകൊണ്ടാണ് നമ്മുടെ കാസർഗോഡ് വൺ സ്റ്റോപ്പ് സെൻറ്റർ ഒരുക്കിയിരിക്കുന്നത്. അപ്പോൾ ഇത് സ്ത്രീകൾക്ക് കാസർഗോഡുള്ള സ്ത്രീകളുടെ സുരക്ഷയ്ക്കും ഭാവി മുന്നേറ്റത്തിനും വളരെ സഹായകരമാകുമെന്ന് പ്രത്യാശിക്കുന്നു. നമ്മുടെ സംസ്ഥാനത്ത് ആദ്യമായിട്ട് കാസർഗോഡ് ജില്ലയിൽ സ്വന്തം ലാൻഡിൽ എല്ലാ ഗൈഡ് ലൈൻസും പാലിച്ച് കാസർഗോഡ് ഒരുക്കാൻ സാധിച്ചതിൽ വളരെയധികം അഭിമാനമുണ്ട്. നമ്മുടെ ജില്ല കാസർഗോഡ് എല്ലാ നല്ല കാര്യങ്ങളിലും ഒന്നാം സ്ഥാനത്ത് എത്തണമെന്ന് ആശിക്കുകയാണ്, പ്രാർത്ഥിക്കുകയാണ്. ರಾಜ್ಯದಲ್ಲಿಯೇ ಪ್ರಥಮ ಬಾರಿಗೆ ಕಾಸರಗೋಡು ಜಿಲ್ಲೆ ಸ್ವಂತ ಜಾಗದಲ್ಲಿ ಕೇಂದ್ರಕ್ಕೆ ಸ್ವಂತ ಕಟ್ಟಡ ನಿರ್ಮಿಸುತ್ತಿದ್ದು, ಆಪ್ತ ಸಮಾಲೋಚಕರು, ವೈದ್ಯರು, ಪೊಲೀಸ್ ವಕೀಲರು ಮೊದಲಾದವರ ಸೇವೆಯೂ ಲಭ್ಯವಾಗಲಿದೆ. ಪೊಲೀಸ್ ಮತ್ತು ನ್ಯಾಯಾಲಯದ ಕಲಾಪಗಳಿಗೆ ಅಗತ್ಯಬಿದ್ದರೆ ಕೇಂದ್ರದಲ್ಲಿ ವಿಡಿಯೋ ಕಾನ್ಫರೆನ್ಸಿಂಗ್ ಸೌಲಭ್ಯವನ್ನು ಒದಗಿಸಲಾಗುವುದು. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಉಸ್ತುವಾರಿಯಲ್ಲಿ ಜಿಲ್ಲಾಧಿಕಾರಿ ನೇತೃತ್ವದ ಸಮಿತಿಯು ಸಖಿ ಒನ್ ಸ್ಟಾಪ್ ಸೆಂಟರ್ ಅನ್ನು ನಿರ್ವಹಿಸುತ್ತದೆ. ನ್ಯೂಸ್ ಬ್ಯೂರೋ ಕಾಸರಗೋಡ್. ದೇಗುಲದ ನೌಕರರಿಗೆ ಹಾಗೂ ಗೋಲದಾರಿಗಳಿಗೆ ಮಾಸಿಕ ವೇತನ ನೀಡದಿರುವುದನ್ನು ವಿರೋಧಿಸಿ ತೀಯ ಸಮುದಾಯದ ದೇವಸ್ಥಾನ ಸಂರಕ್ಷಣಾ ಸಮಿತಿ ಕಾಸರಗೋಡು ಕಲೆಕ್ಟರೇಟ್ ಎದುರು ಉಪವಾಸ ಸತ್ಯಾಗ್ರಹ ನಡೆಸಿದರು. ಉಪವಾಸ ಸತ್ಯಾಗ್ರಹದಲ್ಲಿ ಹಲವರು ಪಾಲ್ಗೊಂಡಿದ್ದರು. ತೀಯ ಸಮುದಾಯದ ದೇವಸ್ಥಾನ ಸಂರಕ್ಷಣಾ ಸಮಿತಿ ಕಾಸರಗೋಡು ಕಲೆಕ್ಟ್ರೇಟ್ನ ಎದುರು ನಡೆಸಿದ ಉಪವಾಸ ಸತ್ಯಾಗ್ರಹವನ್ನು ಕೆ ರಾಜನ್ ಉದ್ಘಾಟಿಸಿದರು. 13 ವರ್ಷಮಾಯಿ ಉತ್ತರ ಮಲಬಾರ್ ಆಚಾರ ಸ್ಥಾನಿಕರ್ಮಾರ್ಕ ಕೊಲಗಾರಿಗಳು ವೇತನ ಮುಡಂಗಿರಿಕಾನ ಇಪ್ಪ 1400 ರೂಪಾಯಿ ವೇತನ ಕೊಡುಕನದು ಅದೂ 13 ಮಾಸ ಮುಡಂಗಿರಿಕಾನ സർക്കാർ അത് 1600 രൂപയാക്കണമെന്ന് പലപ്പോഴും ആവശ്യപ്പെടുകയും മറ്റു ക്ഷേമ പെൻഷനുകൾക്ക് സമാനമായി ഇതും നൽകാമെന്ന് പറഞ്ഞതാണ്. പക്ഷേ കഴിഞ്ഞ മാസം ഉദുമ MLA CH കുഞ്ഞമ്പു അവറുകൾ 1,60,00,000 സ്ഥാനികന്മാർക്കും കൊലകാരിക്കും ഇവരുടെ വേതനം നൽകാൻ ദേവസ്വം മന്ത്രിയെ കണ്ട് മാറ്റിവെച്ചു എന്നും, പക്ഷേ ദേവസ്വം ബോർഡിൻ്റെ ഭാഗത്തിന് വീഴ്ച എന്നൊന്നും അറിയില്ല, ഇന്നലെ വരെ ഈ വേതനം ലഭിച്ചില്ല എന്ന യാഥാർത്ഥ്യം കൊണ്ടാണ് ഇന്ന് കാസർഗോഡ് കലക്ടറേറ്റിന് മുമ്പിൽ ഈ കണ്ണൂർ കാസർഗോഡ് ജില്ലയിലെ സമുദായ ക്ഷേത്രങ്ങളിലെ ആചാര സ്ഥാനികന്മാരും മറ്റു ചില സമുദായങ്ങളിലെ സ്ഥാനികന്മാരും കൂടെ കൂടി ഈ സമരമത്തെ വന്നിരിക്കുന്നത്. ಮಲಬಾರಿನ ವಿವಿಧ ಸಮುದಾಯಗಳ ದೇವಸ್ಥಾನದ ನೌಕರರು ಮತ್ತು ಕೋಲದಾರಿಗಳ ಮಾಸಿಕ ವೇತನವನ್ನು 12 ತಿಂಗಳಿನಿಂದ ಸ್ಥಗಿತಗೊಳಿಸಲಾಗಿದೆ ಮತ್ತು ಹಲವಾರು ಮಧ್ಯಸ್ಥಿಕೆಗಳ ಹೊರತಾಗಿಯೂ ಇನ್ನೂ ಬಾಕಿ ಪಾವತಿಸಿಲ್ಲ. ಕೇರಳ ಸರ್ಕಾರ ಮಾಸಿಕ ವೇತನವನ್ನು 1400 ರೂಪಾಯಿಗಳಿಗೆ ಹೆಚ್ಚಿಸಿದೆ. ಆದರೆ ಸಮಯಕ್ಕೆ ಸರಿಯಾಗಿ ಪಾವತಿಸದ ಕಾರಣ ಕೋಲದಾರಿಗಳು ಮತ್ತು ನೌಕರರು ಸಾಕಷ್ಟು ತೊಂದರೆ ಅನುಭವಿಸುತ್ತಿದ್ದಾರೆ. ಅಲ್ಲದೆ 2016 ನಂತರ ಹೊಸ ಅರ್ಜಿಗಳನ್ನು ಸ್ವೀಕರಿಸದ ಕಾರಣ ಹೊಸದಾಗಿ ಅಳವಡಿಸಿಕೊಂಡಿರುವ ಆಚಾರ ದೇವಾಲಯದ ನೌಕರರು ಮತ್ತು ಕೋಲದಾರಿಗಳು ತೀವ್ರ ತೊಂದರೆ ಅನುಭವಿಸುವಂತಾಗಿದೆ. ಅಲ್ಲದೆ ಈಗಿರುವ 1400 ರೂಪಾಯಿಗಳನ್ನು 3000 ರೂಪಾಯಿಗೆ ಹೆಚ್ಚಿಸುವಂತೆ ಒತ್ತಾಯಿಸಿ ಒಂದು ದಿನದ ಉಪವಾಸ ಸತ್ಯಾಗ್ರಹವನ್ನು ನಡೆಸಲಾಯಿತು. ಸಂಸದ ರಾಜಮೋಹನ್ ಉಣ್ಣಿತಾನ್, ರವೀಶ್ ತಂತ್ರಿ ಕುಂಟಾರು ಮೊದಲಾದವರು ಭಾಗವಹಿಸಿದ್ದರು. ബേരെ ബേരെ രീതിയിൽ ചെലവഴിക്കാൻ വേണ്ടി എത്ര പൈസ ഉണ്ടാകുമ്പോൾ ഇങ്ങനെയുള്ള ഒരു ചെറിയ പണമാണ് അവർക്ക് വേണ്ടിയത്. അത് നിർത്തിവെക്കുന്നത് ശരിയല്ല. അതിനുവേണ്ടി ഈ സമിതി ചെയ്യുന്ന സമരത്തിൽ എല്ലാ സമയത്തിലും കൂടി ഒരു ക്ഷേത്ര ആചാര പദ്ധതിയിലിരിക്കുന്ന ഒരു താന്ത്രിക കുടുംബത്തിൽ ജനിച്ച വ്യക്തി എന്ന നിലയ്ക്ക് വ്യക്തിഗതമായും അതുപോലെ ഞാൻ നയിക്കുന്ന ഭാരതീയ ജനതാ പാർട്ടിയുടെ എല്ലാ പിന്തുണയും കൂടി എല്ലാ സമയത്തിലും ഉണ്ടാവുമെന്ന് മാത്രം അറിയിപ്പിച്ചുകൊണ്ട് നമ്മളൊക്കെ ആരാധിക്കുന്ന സാംസ്കാരിക സ്വരൂപങ്ങളായ ക്ഷേത്രസ്ഥാനികരും കോലാധാരികളുമൊക്കെ ഇങ്ങനെ വഴിയോരത്ത് വന്നിരുന്നൊരു സമരം നടത്തുക എന്ന് പറഞ്ഞാൽ സംസ്ഥാന സർക്കാരിനാണ് നാണക്കേട്. അതുകൊണ്ട് അടിയന്തരമായി ഈ വിഷയത്തിൽ ശ്രദ്ധ പതിപ്പിക്കുകയും ഈ വിഷയത്തിന് അടിയന്തരമായി പരിഹാരം കാണുകയും ചെയ്യേണ്ടത് സംസ്ഥാന ഗവൺമെന്റ് ബാധ്യതയാണ്. ന്യൂസ് ബ്യൂറോ കാസർഗോഡ്.
ಮದೂರು ಪಂಚಾಯತ್ ಕೇರಳೋತ್ಸವ 2022 ರ ಅಂಗವಾಗಿ ಡಂಗೂರ ಜಾಥವನ್ನು ಆಯೋಜಿಸಲಾಗಿತ್ತು. ಇದರೊಂದಿಗೆ ಮಾದಕ ವಸ್ತು ವಿರೋಧಿ ಜಾಗೃತಿ ಸಂದೇಶ ಜಾಥವೂ ನಡೆಯಿತು. ಮದೂರು ಮದನಂತೇಶ್ವರ ಸಿದ್ಧಿವಿನಾಯಕ ದೇವಸ್ಥಾನದ ಸಮೀಪದಿಂದ ಕೇರಳೋತ್ಸವದ ಡಂಗೂರ ಜಾಥಾ ಹಾಗೂ ಮಾದಕ ವಸ್ತು ವಿರೋಧಿ ಜಾಗೃತಿ ಸಂದೇಶ ಜಾಥಕ್ಕೆ ಚಾಲನೆ ನೀಡಲಾಯಿತು. ಮದೂರು ಗ್ರಾಮ ಪಂಚಾಯಿತಿ ಕಚೇರಿ ಬಳಿ ಸಮಾರೋಪಗೊಂಡಿತು. ನಂತರ ನಡೆದ ಕಾರ್ಯಕ್ರಮವನ್ನು ಪಂಚಾಯಿತಿ ಅಧ್ಯಕ್ಷ ಕೆ ಗೋಪಾಲಕೃಷ್ಣ ಉದ್ಘಾಟಿಸಿದರು. ಪಂಚಾಯತ್ ವೈಸ್ ಚೇರ್ಪರ್ಸನ್ ಸ್ಮಿಜಾ ವಿನೋದ್, ಬ್ಲಾಕ್ ಪಂಚಾಯತ್ ಸದಸ್ಯರಾದ ಜಮೀಲಾ ಅಹಮದ್, ಸುಕುಮಾರ ಕುದುರೆಪ್ಪಾಡಿ, ಪಂಚಾಯತ್ ಸದಸ್ಯರು, ಅಬಕಾರಿ ತಡೆ ಅಧಿಕಾರಿ ಎಂಕೆ ಬಾಬುಕುಮಾರ್, ಸಿವಿಲ್ ಅಬಕಾರಿ ಅಧಿಕಾರಿ ಕೆ ಮಂಜುನಾಥ್ ಆಳ್ವ ಮುಂತಾದವರು ಮಾತನಾಡಿದರು. ಸ್ಥಾಯಿ ಸಮಿತಿ ಅಧ್ಯಕ್ಷ ಉಮೇಶ್ ಕಟ್ಟಿ ಸ್ವಾಗತಿಸಿ ಪಂಚಾಯಿತಿ ಸದಸ್ಯ ಸಿಎಚ್ ಉದಯ್ಕುಮಾರ್ ಧನ್ಯವಾದವಿತ್ತರು. ನ್ಯೂಸ್ ಬ್ಯೂರೋ ಕಾಸರಗೋಡ್. ಕೇರಳ ಪ್ರವಾಸಿ ಸಂಗಮ ರಾಜ್ಯ ಸಮಿತಿಯ ಪ್ರವಾಸಿ ಮುನ್ನಡೆ ವಾಹನ ಜಾಥಾ ಆರಂಭವಾಯಿತು. ಸಚಿವ ವಿ ಅಬ್ದುಲ್ ರೆಹಮಾನ್ ಉದ್ಘಾಟಿಸಿದರು. 16ರಂದು ನಡೆಸುವ ಮೆರವಣಿಗೆಯ ಪ್ರಚಾರದ ಸಲುವಾಗಿ ಕೇರಳ ಪ್ರವಾಸಿ ಸಂಗಮ ರಾಜ್ಯ ಸಮಿತಿ ಆಯೋಜಿಸಿರುವ ಪ್ರವಾಸಿ ಮುನ್ನಡೆ ವಾಹನ ಜಾಥಾ ಆರಂಭವಾಗಿದೆ. ಕಾಸರಗೋಡು ಹೊಸ ಬಸ್ ನಿಲ್ದಾಣ ಪರಿಸರದಲ್ಲಿ ಸಚಿವ ವಿ ಅಬ್ದುಲ್ ರೆಹಮಾನ್ ಉದ್ಘಾಟಿಸಿದರು. കേരള സമൂഹത്തിൽ 13% വരുന്ന മലയാളികൾ ഇന്ന് പ്രവാസികളാണ്. അതോടൊപ്പം തന്നെ ഇന്ത്യ രാജ്യത്തെ പൊതു കണക്കെടുത്താൽ അത്തരത്തിലൊരു കണക്കെടുക്കാൻ പോലും കേന്ദ്ര സർക്കാരിന് ഇന്നേ വരെ കഴിഞ്ഞിട്ടില്ല എന്നുള്ള വസ്തുത ഞാൻ ഈ അവസരത്തിൽ പറയുകയാണ്. ഇന്ത്യ രാജ്യത്തെ മൊത്തം പ്രവാസികളും അവർ അയക്കുന്ന വിദേശ നാണ്യവും കണക്ക് കൂട്ടിയാൽ GDP വലിയൊരു 10% വരുന്ന തുക ഇന്ന് പ്രവാസി തൊഴിലാളികൾ നമ്മുടെ രാജ്യത്തേക്ക് അയക്കുന്നതാണ്. പക്ഷേ അവർക്ക് വേണ്ടി ഒരു ക്ഷേമനിധി പോലും തുടങ്ങാൻ കേന്ദ്ര സർക്കാരിന് കഴിഞ്ഞിട്ടില്ല എന്നുള്ളതാണ്. അത്തരം കാര്യങ്ങൾ അവരെ ഉണർത്തിച്ചുകൊണ്ട് കേരളത്തിലെ അടക്കമുള്ള പ്രവാസികൾക്ക് പുതിയ പാക്കേജ് അനുവദിക്കണമെന്നും ആവശ്യപ്പെട്ടുള്ള ഈ സമരം തീർച്ചയായും ന്യായമാണ്. ഈ ന്യായത്തിൻ്റെ കൂടത്തിൽ ഈ നാട്ടിലെ മുഴുവൻ ജനങ്ങളും ഉണ്ടാവുമെന്ന് ഈ അവസരത്തിൽ പറയാൻ ഞാൻ ആഗ്രഹിക്കുകയാണ്. ಸಂಘಟನಾ ಸಮಿತಿ ಚೇರ್ಮನ್ ಕೆ ಎ ಮೊಹಮ್ಮದ್ ಹನೀಫ ಅಧ್ಯಕ್ಷತೆ ವಹಿಸಿದ್ದರು. ಜಾಥಾ ಕ್ಯಾಪ್ಟನ್ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಕೆ ವಿ ಅಬ್ದುಲ್ ಕಾದರ್, ಉಪಾಧ್ಯಕ್ಷ ಗಫೂರ್, ಪಿ ಲಿಲ್ಲಿಸ್, ಕಾರ್ಯದರ್ಶಿ ಸೈದಾಲಿ ಕುಟ್ಟಿ, ಉಪಾಧ್ಯಕ್ಷ ಇಎಂಪಿ ಅಬುಬಕರ್, ಎಂ ಅನಂತನ್, ಎಜಿ ನಾಯರ್, ಜಿಲ್ಲಾಧ್ಯಕ್ಷ ಓ ನಾರಾಯಣನ್, ಹಬೀಬ್ ತಳಂಗರ ಮುಂತಾದವರು ಮಾತನಾಡಿದರು. ಸೋಮವಾರ ಕಾಂಜನಗಾಡ್ ತಳಿಪರಂ, ಕಣ್ಣೂರು ಮತ್ತು ಕೂತುಪರಂನಲ್ಲಿ ಸ್ವಾಗತ ನಡೆಯಲಿದೆ. ರಾಜ್ಯ ಸರ್ಕಾರ ಜಾರಿಗೆ ತಂದಿರುವ ಕಲ್ಯಾಣ ಕಾರ್ಯಕ್ರಮಗಳಿಗೆ ಕೇಂದ್ರದ ನೆರವು, ಕೇಂದ್ರ ಸರ್ಕಾರ ವಿಸರ್ಜಿಸಿರುವ ಅನಿವಾಸಿ ವ್ಯವಹಾರಗಳ ಇಲಾಖೆಯನ್ನು ಮರುಸ್ಥಾಪಿಸಬೇಕು, ಸಮಗ್ರ ವಲಸೆ ಕಾನೂನು ಜಾರಿಗೆ ಒತ್ತಾಯಿಸಿ ಈ ಜಾಥಾ ನಡೆಯುತ್ತಿದೆ. ರಾಜ್ಯ ಕೋಶಾಧಿಕಾರಿ ಬಾದುಷಾ ಕಡಲುಂಡಿ ವ್ಯವಸ್ಥಾಪಕರಾಗಿದ್ದು ಆರ್ ಶ್ರೀಕೃಷ್ಣ ಪಿಳ್ಳೈ, ಪಿಕೆ ಅಬ್ದುಲ್ಲಾ, ಕೆಸಿ ಸಜೀವ್ ತೈಕಾಡ್, ಸಿಕೆ ಕೃಷ್ಣದಾಸ್, ಪಿ ಶಾಯಿಜಾ, ಪ್ರಶಾಂತ್ ಸದಸ್ಯರಾಗಿದ್ದಾರೆ. 14ರಂದು ತಿರುವನಂತಪುರದಲ್ಲಿ ಜಾಥಾ ಸಮಾರೋಪಗೊಳ್ಳಲಿದೆ. ಸಿಪಿಐಎಂ ರಾಜ್ಯ ಕಾರ್ಯದರ್ಶಿ ಎಂ ಸ್ವರಾಜ್ ಸಮಾರೋಪ ಸಮಾರಂಭವನ್ನು ಉದ್ಘಾಟಿಸಲಿದ್ದಾರೆ. ನ್ಯೂಸ್ ಬ್ಯೂರೋ ಕಾಸರಗೋಡ್. ಶ್ರೀರಾಮನಾಥ ಸಾಂಸ್ಕೃತಿಕ ಭವನ ಸಮಿತಿ, ರಾಮನಗರ ಕೋಟೆಕಣಿ, ಹೋಟೆಲ್ ಉಡುಪಿ ಗಾರ್ಡನ್ ಇವರ ಸಹಯೋಗದಲ್ಲಿ ಕಾಸರಗೋಡು ಕನ್ನಡ ರಾಜ್ಯೋತ್ಸವ ಹೋಟೆಲ್ ಉಡುಪಿ ಗಾರ್ಡನ್ ಅಡಕತ್ತವೈಲ್ನಲ್ಲಿ ಆದಿತ್ಯವಾರದಂದು ವಿವಿಧ ಕಾರ್ಯಕ್ರಮಗಳೊಂದಿಗೆ ವಿಜೃಂಭಣೆಯಿಂದ ನಡೆಯಿತು. ರಾಮ್ಪ್ರಸಾದ್ ಉದ್ಘಾಟಿಸಿದರು. ಶ್ರೀರಾಮನಾಥ ಸಾಂಸ್ಕೃತಿಕ ಭವನ ಸಮಿತಿ, ರಾಮನಗರ ಕೋಟೆಕಣಿ ಹಾಗೂ ಹೋಟೆಲ್ ಉಡುಪಿ ಗಾರ್ಡನ್ ಇವರ ಸಹಯೋಗದಲ್ಲಿ ಆದಿತ್ಯವಾರದಂದು ಹೋಟೆಲ್ ಉಡುಪಿ ಗಾರ್ಡನ್ ಅಡ್ಕತ್ತಬೈಲ್ನಲ್ಲಿ ನಡೆದ ಕಾಸರಗೋಡು ಕನ್ನಡ ರಾಜ್ಯೋತ್ಸವವನ್ನು ಪ್ರಸಾದ್ ಗ್ರೂಪ್ ಆಫ್ ಹೋಟೆಲ್ಸ್ನ ನಿರ್ದೇಶಕರು ರಾಮ್ ಪ್ರಸಾದ್ ಉದ್ಘಾಟಿಸಿದರು. ಕಾಸರಗೋಡು ಸರ್ಕಾರಿ ಕಾಲೇಜಿನ ಉಪನ್ಯಾಸಕರಾಗಿರುವಂತಹ ರತ್ನಾಕರ ಮಲ್ಲಮೂಲೆ ಅಧ್ಯಕ್ಷತೆ ವಹಿಸಿದ್ದರು. ಸಾಮಾಜಿಕ ಧಾರ್ಮಿಕ ಮುಂದಾಳು ವೆಂಕಟರಮಣ ಹೊಳ್ಳ, ರಂಗಭೂಮಿ ನಟ ಕಿರಣ್ ಕಲಾಂಜಲಿ ಮುಖ್ಯ ಅತಿಥಿಗಳಾಗಿದ್ದರು. ಶಿವರಾಮ ಕಾಸರಗೋಡು, ಬಬಿತಾ, ಗುರುಪ್ರಸಾದ್ ಕೋಟೆಕಣಿ ಮುಂತಾದವರು ಉಪಸ್ಥಿತರಿದ್ದರು. ಸುಚಿತ್ರ ಮಹೇಶ್ ಭಟ್ ಸ್ವಾಗತಿಸಿ ದಿವಾಕರ ಅಶೋಕ್ನಗರ ಧನ್ಯವಾದವಿತ್ತರು. ಈ ಸಂದರ್ಭದಲ್ಲಿ ಕನ್ನಡ ನಾಡಗೀತೆ ಸಮೂಹ ಗಾಯನವೂ ನಡೆಯಿತು.
ಜಾನಪದ ವೈಭವ ಬೆಂಗಳೂರು ಇವರಿಂದ ಸಮೂಹ ಜಾನಪದ ನೃತ್ಯ ಸಮೂಹ ಶಾಸ್ತ್ರೀಯ ನೃತ್ಯ ಸುಗಮ ಸಂಗೀತ ಸಾಮಾಜಿಕ ನಾಟಕ ಗೊಂಬೆಯಾಟ ಮುಂತಾದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆದವು ನ್ಯೂಸ್ ಬ್ಯೂರೋ ಕಾಸರಗೋಡು ಕವಿ ಕನ್ನಡ ಹೋರಾಟಗಾರ ಪತ್ರಕರ್ತ ಸಾಮಾಜಿಕ ಕಾರ್ಯಕರ್ತರಾದ ಹರ್ಷಾದ್ ವರ್ಕಾಡಿ ಅವರಿಗೆ ಕಾಸರಗೋಡು ಕೋಟೆಕಣಿಯ ಶ್ರೀ ರಾಮನಾಥ ಸಾಂಸ್ಕೃತಿಕ ಭವನ ಸಮಿತಿಯ ಕಾಸರಗೋಡು ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಯಿತು ಸಂಸದ ರಾಜಮೋಹನ್ ಉನ್ನಿತಾನ್ ರಾಜ್ಯೋತ್ಸವ ಪ್ರಶಸ್ತಿಯನ್ನು ನೀಡಿ ಸನ್ಮಾನಿಸಿದರು ಸಂಸದ ರಾಜಮೋಹನ್ ಉನ್ನಿತಾನ್ ರವರು ಹರ್ಷಾದ್ ವರ್ಕಾಡಿ ಅವರಿಗೆ ರಾಜ್ಯೋತ್ಸವ ಪ್ರಶಸ್ತಿಯನ್ನು ನೀಡಿ ಸನ್ಮಾನಿಸಿದರು ಕಾರ್ಯಕ್ರಮದಲ್ಲಿ ಬಿಜೆಪಿ ರಾಜ್ಯ ಉಪಾಧ್ಯಕ್ಷ ಅಡ್ವೊಕೇಟ್ ಕೆ ಶ್ರೀಕಾಂತ್ ಅಧ್ಯಕ್ಷತೆ ವಹಿಸಿದ್ದರು ಕಾರ್ಯಕ್ರಮದಲ್ಲಿ ಹಿರಿಯ ಕವಿ ಪತ್ರಕರ್ತ ರಾಧಾಕೃಷ್ಣ ಕೆ ಉಳಿಯತಡ್ಕ ಜಯಲಕ್ಷ್ಮಿ ಕಾರಂತ ಕರ್ನಾಟಕ ಜಾನಪದ ಕಲಾ ಒಕ್ಕೂಟ ಬೆಂಗಳೂರು ಇದರ ರಾಜ್ಯಾಧ್ಯಕ್ಷರಾದ ಕೆ ನಾಗರಾಜ್ ಕರ್ನಾಟಕ ಸರ್ಕಾರದ ಬಯಲಾಟ ಅಕಾಡೆಮಿ ಅಧ್ಯಕ್ಷರಾದ ಸಿದ್ದಪ್ಪ ಬೀರದಾಸ್ ಶ್ರೀರಾಮನಾಥ ಸಾಂಸ್ಕೃತಿಕ ಭವನ ಸಮಿತಿಯ ಪದಾಧಿಕಾರಿಗಳಾದ ಶಿವರಾಮ ಕಾಸರಗೋಡು ಕೆ ಗುರುಪ್ರಸಾದ್ ಕೋಟೆಕಣಿ ಸಂದೇಶ್ ಕೋಟೆಕಣಿ ವಿದುಷಿ ಕಾವ್ಯಭಟ್ ಲತಾ ಪ್ರಕಾಶ್ ಛಾಯಾಗ್ರಾಹಕ ಶ್ರೀಕಾಂತ್ ಕಾಸರಗೋಡು ಮುಂತಾದವರು ಉಪಸ್ಥಿತರಿದ್ದರು ಬಳಿಕ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆದವು ಅಬ್ದುಲ್ ರಹಮಾನ್ ಉದ್ಯಾವರ ನ್ಯೂಸ್ ಬ್ಯೂರೋ ಮಂಜೇಶ್ವರ ಶ್ರೀ ನಿತ್ಯಾನಂದ ಯೋಗಾಶ್ರಮ ಕೊಂಡೇವೂರು ಮಠದ ಧಾನ್ಯಲಕ್ಷ್ಮಿ ಕೃಷಿ ಯೋಜನೆಯಲ್ಲಿ ಸಾವಯವವಾಗಿ ಬೆಳೆಸಿದ ಭತ್ತ ಕಟಾವು ಮಾಡುವ ಕೊಯ್ಲು ಉತ್ಸವ ಆದಿತ್ಯವಾರದಂದು ನಡೆಯಿತು ಶ್ರೀ ಶ್ರೀ ಯೋಗಾನಂದ ಸರಸ್ವತಿ ಸ್ವಾಮೀಜಿಯವರು ಉದ್ಘಾಟಿಸಿದರು ಪರಮಪೂಜ್ಯ ಶ್ರೀ ಶ್ರೀ ಯೋಗಾನಂದ ಸರಸ್ವತಿ ಸ್ವಾಮೀಜಿಯವರು ದೀಪ ಪ್ರಜ್ವಲನೆಗೈದು ಉದ್ಘಾಟಿಸಿ ನಮ್ಮೆಲ್ಲರ ತಾಯಿ ಭಾರತ ಮಾತೆಯ ಈ ಭೂಮಿ ತಾಯಿಯನ್ನು ಕೃಷಿ ಮಾಡುವ ಮೂಲಕ ಹಸಿರಿನಿಂದ ಶೃಂಗರಿಸಿ ಶುದ್ಧ ಆಹಾರದ ಜೊತೆ ಆಮ್ಲಜನಕವನ್ನು ಪಡೆಯೋಣ ಪ್ರತಿಯೊಬ್ಬರೂ ತಮ್ಮ ಅನುಕೂಲವಿದ್ದಷ್ಟು ಕೃಷಿ ಮಾಡೋಣ ಎಂದು ಕರೆ ನೀಡಿದರು ಕರ್ನಾಟಕ ಸರ್ಕಾರದ ಮಾಜಿ ಎಂಎಲ್ಸಿ ಮೋನಪ್ಪ ಭಂಡಾರಿಯವರು ಅಧ್ಯಕ್ಷತೆ ವಹಿಸಿದ್ದರು ಮುಖ್ಯ ಅತಿಥಿಗಳಾದ ಮಂಜೇಶ್ವರ ತಾಲೂಕು ಡೆಪ್ಯೂಟಿ ತಹಶೀಲ್ದಾರ್ ಸಿದೇವಿ ಪ್ರಸಾದ್ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನಾಧಿಕಾರಿ ಮುಕೇಶ್ ಹಾಗೂ ಮಂಗಲ್ಪಾಡಿ ವಾರ್ಡ್ ಸದಸ್ಯ ವಿಜಯಕುಮಾರ್ ಅವರುಗಳು ಕಾರ್ಯಕ್ರಮವನ್ನು ಶ್ಲಾಘಿಸಿ ಭತ್ತ ಕೃಷಿಯ ಅಗತ್ಯತೆಯ ಕುರಿತು ಮಾತನಾಡಿದರು ಚಂದ್ರಹಾಸ್ ಶೆಟ್ಟಿ ಅಶ್ವಥ್ ಪೂಜಾರಿ ಮುಂತಾದವರು ವೇದಿಕೆಯಲ್ಲಿ ಉಪಸ್ಥಿತರಿದ್ದರು ಶ್ರಾವಣ್ಯ ಕೊಂಡೇವೂರು ಪ್ರಾರ್ಥನೆ ಸಲ್ಲಿಸಿದರು ಸರ್ವೇಶ್ ಸ್ವಾಗತಿಸಿ ಭರತ್ ರಾಜ್ ಧನ್ಯವಾದವಿತ್ತರು ಸದಾಶಿವ ನಿರೂಪಣೆಗೈದರು ಸಭಾ ಕಾರ್ಯಕ್ರಮ ಮುಗಿದ ಕೂಡಲೇ ಮುಟ್ಟಾಳಿ ಧರಿಸಿ ಸಾಂಪ್ರದಾಯಿಕ ಶೈಲಿಯಲ್ಲಿ ಕೊಂಬು ಚೆಂಡೆ ವಾದನದೊಡನೆ ಪೂಜ್ಯಶ್ರೀಗಳ ನೇತೃತ್ವದಲ್ಲಿ ಮೆರವಣಿಗೆಯಲ್ಲಿ ಗದ್ದೆಡೆಗೆ ಸಾಗಿ ಕಟಾವು ಮಾಡಲಾಯಿತು ನ್ಯೂಸ್ ಬ್ಯೂರೋ ಕಾಸರಗೋಡು ಕೋಲಾಯಿ ಮತ್ತು ಒರುಮಾ ಸೌಹೃದ ವೇದಿಕೆಯು ಒಟ್ಟಾಗಿ ಪಡಿನಾರ್ ಅಬ್ದುಲ್ಲಾರವರ ಸಂಸ್ಮರಣಾ ಕಾರ್ಯಕ್ರಮವನ್ನು ಆಯೋಜಿಸಿತ್ತು ವಿದ್ಯಾನಗರ ಕೋಲೈ ಆಡಿಟೋರಿಯಂನಲ್ಲಿ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಕಾರ್ಯಕ್ರಮವನ್ನು ಕಲ್ಲತ್ರ ಮಾಹಿನ್ ಹಾಜಿ ಉದ್ಘಾಟಿಸಿದರು ಹಸೈನರ್ ತೋಟುಭಾಗಂ ಅಧ್ಯಕ್ಷತೆ ವಹಿಸಿದ್ದರು ಸ್ಕಾನಿಯಾ ಅಬಿದಿರ ಬಾಲಕೃಷ್ಣನ್ ಕೋಕಲ್ ಅಶ್ರಫ್ ಅಲಿ ಚೇರಂಗಾಯ್ ಮೊಹಮ್ಮದ್ ಕುಂಜೆ ಕುಟ್ಟಿಯಾನ ಶಾಹುಲ್ ಹಮೀದ್ ಉಸ್ಮಾನ್ ಕಡವತ್ ಸುಲೇಖಾ ಮಾಹಿನ್ ಕೆಎಚ್ ಮೊಹಮ್ಮದ್ ಹನೀಫ್ ಬದ್ರಿಯಾ ಸಲಾಂ ಕುನ್ನಿಲ್ ಎಂಎಎಚ್ ಮೊಹಮ್ಮದ್ ಹಸಾನ್ ಜಹೀರ್ ಕಲಮಶೇರಿ ರೆಹಮಾನ್ ಮುಟ್ಟತೋಡಿ ಇಶಾಕ್ ಮುಂತಾದವರು ಮಾತನಾಡಿದರು ಉಮರ್ ಪಾಳಾಲ ಶಂಸುದ್ದೀನ್ ಕೋಳಿ ಅಡುಕಂ ಮತ್ತು ಸಿದ್ದಿಕ್ ಓಮನ್ ದುಬೈನಿಂದ ಅಬ್ದುಲ್ ಪಡಿನಾರ್ ರವರನ್ನು ಸ್ಮರಿಸಿದರು ನ್ಯೂಸ್ ಬ್ಯೂರೋ ಕಾಸರಗೋಡು ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು ಕಾಸರಗೋಡು ಚಲಿಯಂಗೋಡ್ನಲ್ಲಿ ಬೈಕ್ ಸವಾರನಿಗೆ ಇನೋವಾ ಕಾರಿನಲ್ಲಿ ಬಂದ ತಂಡವೊಂದು ಡಿಕ್ಕಿ ಹೊಡೆದು ಹಣ ಲೂಟಿ ಮಾಡಿದ ಘಟನೆ ಅಡ್ಕತ್ಬೈಲ್ ನಿವಾಸಿ ಮಜೀದ್ ಎಂಬವರಿಂದ 15 ಲಕ್ಷ ರೂಪಾಯಿ ಹಣ ಲೂಟಿ ನಿಷೇಧಿತ ತಂಬಾಕು ಉತ್ಪನ್ನಗಳನ್ನು ಪೂರೈಸಿದ ಆರೋಪ ಹೊತ್ತಿದ್ದ ಅಬಕಾರಿ ತಡೆ ಅಧಿಕಾರಿಯ ಅಮಾನತು ಕುಂಬಳೆ ಅಬಕಾರಿ ಕಚೇರಿಯ ನೌಕರ ಶೇಖ್ ಅಬ್ದುಲ್ಲಾ ಬಶೀರ್ ಎಂಬಾತನನ್ನು ತನಿಖೆಗಾಗಿ ಅಮಾನತು ಕಾಸರಗೋಡಿನಲ್ಲಿ ಸಖಿ ಒನ್ ಸ್ಟಾಪ್ ಸೆಂಟರ್ಗೆ ಹೊಸ ಕಟ್ಟಡ ಪೂರ್ಣ ಸ್ವಂತ ಜಮೀನಿನಲ್ಲಿ ಕಟ್ಟಡ ಪೂರ್ಣಗೊಳಿಸಿದ ರಾಜ್ಯದ ಮೊದಲ ಒನ್ ಸ್ಟಾಪ್ ಸೆಂಟರ್ ಸಖಿ ದೇಗುಲದ ನೌಕರರಿಗೆ ಹಾಗೂ ಕೋಲದಾರಿಗಳಿಗೆ ಮಾಸಿಕ ವೇತನ ನೀಡದಿರುವುದನ್ನು ವಿರೋಧಿಸಿ ತೀಯ ಸಮುದಾಯದ ದೇವಸ್ಥಾನ ಸಂರಕ್ಷಣಾ ಸಮಿತಿ ಕಾಸರಗೋಡು ಕಲೆಕ್ಟ್ರೇಟ್ ಎದುರು ಉಪವಾಸ ಸತ್ಯಾಗ್ರಹ ಹಲವರು ಪಾಲ್ಗೊಳ್ಳುವಿಕೆ ಇಂದಿನ ವಾರ್ತಾ ಸಂಚಿಕೆ ಇಲ್ಲಿಗೆ ಮುಕ್ತಾಯವಾಯಿತು ಮುಂದಿನ ವಾರ್ತಾ ಸಂಚಿಕೆಯೊಂದಿಗೆ ಭೇಟಿಯಾಗೋಣ ವಂದನೆಗಳು